ಡಿಜಿಟಲ್ ಇಂಡಿಯಾ ಉತ್ತೇಜನಕ್ಕಾಗಿ ಭಾರತ ಸರ್ಕಾರವು ಕಾಲಕಾಲಕ್ಕೆ ಅನೇಕ ಆಪ್ಗಳನ್ನು ಬಿಡುಗಡೆ ಮಾಡುತ್ತದೆ. ಆ ಮೂಲಕ ಸಾರ್ವಜನಿಕರಿಗೆ ಅತ್ಯುತ್ತಮ ಆಡಳಿತವನ್ನು ಕಲ್ಪಿಸುವ ಉದ್ದೇಶ ಹೊಂದಿದೆ. ಎಂ ಪಾಸ್ಪೋರ್ಟ್ ಆಪ್ ಬಳಸಿಕೊಂಡೇ ಜನರು ಈಗ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಬಹುದು. ಅದರಂತೆ ಎಂ ಕವಚ್, ಕಿಸಾನ್ ಸುವಿಧಾ, ಇಪಾಠ ಶಾಲಾ ಸೇರಿದಂತೆ ಅನೇಕ ಸರ್ಕಾರಿ ಆಪ್ಗಳು ಸಾರ್ವಜನಿಕರಿಗೆ ತುಂಬಾ ಉಪಯೋಗಕಾರಿಯಾಗಿವೆ. ಕೇಂದ್ರ ಸರ್ಕಾರ ಈವರೆಗೆ ಬಿಡುಗಡೆ ಮಾಡಿರುವ ಪ್ರಮುಖ ಆಪ್ಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಉಮಾಂಗ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನರ್ಸ್, ಸಂಕ್ಷಿಪ್ತ ರೂಪವೇ UMANG. ಈ ಆಪ್ ಕೇಂದ್ರ ಸರ್ಕಾರ ರೂಪಿಸಿರುವ ಎಲ್ಲಾ ಇಲಾಖೆಗಳ ಆಪ್ಗಳನ್ನು ಹೊಂದಿದೆ. ಅಂದರೆ ಒಂದೇ ಆಪ್ನಲ್ಲಿ ಎಲ್ಲಾ ಇಲಾಖೆಗಳ ಸೇವೆ ದೊರೆಯುತ್ತವೆ. ಆಧಾರ್, ಡಿಜಿಲಾಕರ್ ಸೇರಿದಂತೆ ಪ್ರಮುಖ ಸೇವೆಗಳು ಇಲ್ಲಿ ದೊರೆಯುತ್ತವೆ. ಸ್ಟಾರ್ಟ್ಅಪ್ ಇಂಡಿಯಾ, ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಮಾಹಿತಿ ಪಡೆದುಕೊಳ್ಳಲು ಸ್ಟಾರ್ಟ್ಅಪ್ ಇಂಡಿಯಾ ಆಪ್ ನೆರವು ನೀಡುತ್ತದೆ. ಈ ಆಪ್ ಮೂಲಕ ಬಳಕೆದಾರರು ಸ್ಟಾರ್ಟ್ಅಪ್ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ಉತ್ತೇಜನಕಾರಿ ಕ್ರಮಗಳ ಬಗ್ಗೆಯೂ ತಿಳಿದುಕೊಳ್ಳಬಹುದು. IRCTC ಭಾರತ ಸರ್ಕಾರದ ಅತ್ಯಂತ ಜನಪ್ರಿಯ ಆಪ್ ಇದು. ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಆಪ್ ಅನ್ನು ಕೋಟ್ಯಾಂತರ ಜನರು ಬಳಸುತ್ತಿದ್ದಾರೆ. ಈ ಆಪ್ ಬಳಸಿಕೊಂಡು ಬಳಕೆದಾರರು ರೈಲ್ ಟಿಕೆಟ್ ಬುಕ್ ಮಾಡಬಹುದು. ಸರಳ ಮತ್ತು ವೇಗದ ಟ್ರಾನ್ಸಾಕ್ಷನ್ಗಾಗಿ IRCTC ಇ-ವ್ಯಾಲೆಟ್ ಕೂಡ ಇದೆ. ಭೀಮ್ ಆಪ್, ಭಾರತ್ ಇಂಟರ್ಫೇಸ್ ಫಾರ್ ಮನಿ ಸಂಕ್ಷಿಪ್ತ ರೂಪ ಭೀಮ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಧಾರಿತ ಆಪ್ ಇದು. ಇದರ ಮೂಲಕವೇ ಬಳಕೆದಾರರು ಹಣವನ್ನು ವರ್ಗಾವಣೆ ಮಾಡಬಹುದು. ಭಾರತದ ಬಹುತೇಕ ಎಲ್ಲಾ ಪ್ರಮುಖ ಬ್ಯಾಂಕುಗಳನ್ನು ಈ ಆಪ್ಗೆ ಲಿಂಕ್ ಮಾಡಲಾಗಿದೆ. ಹಾಗಾಗಿ ಹಣ ವರ್ಗಾವಣೆಗೆ ಇದು ಅತ್ಯುತ್ತಮ ಆಪ್. ಜನತೆಗೆ ಇದು ಭಾರತ ಸರ್ಕಾರದ್ದೇ ಆಪ್ ಆಗಿರುವುದರಿಂದ ಹೆಚ್ಚು ವಿಶ್ವಾಸವಿಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.